ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ KRTET ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಅರ್ಜಿಗಳನ್ನು ಹಾಕಿರ್ಬೋದು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ದಿನಾಂಕ 12/8/2021 ವಿಶೇಷಾಧಿಕಾರಿ ಕೇಂದ್ರೀಕೃತ ದಾಖಲಾತಿ ಘಟಕದವರು ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಏನಿದೆ ಅಂದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTET 2021 ದಿನಾಂಕ 22/8/2021 ಭಾನುವಾರದಂದು ರಾಜ್ಯಾದ್ಯಂತ 2 ಅಧಿವೇಶನಗಳಲ್ಲಿ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಪರೀಕ್ಷಾ ಪ್ರವೇಶ ಪತ್ರಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು ತಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ನಮೂದಿಸಿ ತಮ್ಮ ಪ್ರವೇಶ ಪರೀಕ್ಷೆಗಳನ್ನು ಈ ಪರೀಕ್ಷಾ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಮುಂದುವರಿದು ಏನು ಹೇಳಿದಾರಂದರೆ, ಸೊ ದಿನಾಂಕ 22/8/2021 ಏನು TET ಎಕ್ಸಾಮ್ ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪಾಲಿಸಬೇಕಾಗಿರ್ತಕ್ಕಂಥ ಸೂಚನೆಗಳನ್ನು ಪ್ರತ್ಯೇಕವಾಗಿ ವೆಬ್ಸೈಟ್ನಲ್ಲಿ ಪ್ರಕಟವನ್ನು ಮಾಡಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿ ಕೂಲಂಕುಷವಾಗಿ ಓದಿ ಅರ್ಥವನ್ನು ಮಾಡಿಕೊಂಡು ಅಗತ್ಯ ಸಿದ್ಧತೆಗಳೊಂದಿಗೆ ಪರೀಕ್ಷೆಗೆ ಹಾಜರಾಗುವಂತೆ ಇಲ್ಲಿ ತಿಳಿಸಿದ್ದಾರೆ. ಅಷ್ಟಲ್ಲದೆ, ಏನಾದರೂ ಪರೀಕ್ಷಾ ಕೇಂದ್ರಗಳನ್ನು ತಾವುಗಳು ಗುರುತಿಸಲಿಕ್ಕೆ ಅಥವಾ ತಮಗೇನಾದರೂ ಸಮಸ್ಯೆ ಆದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ನೋಡಲ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆಯನ್ನು ಸಹಿತ ಈ ಒಂದು CAC ಸೆಲ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಡಿಸ್ಪ್ಲೇ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಸೊ ಇದೇ ಇತ್ತು ಈ ಒಂದು ವಿಡಿಯೋದಲ್ಲಿ. ಸೊ 22 ಆಗಸ್ಟ್ಗೆ ನಡೀಲಿರ್ತಕ್ಕಂಥ TET ಪರೀಕ್ಷಾ ಒಂದು ಪ್ರವೇಶ ಪತ್ರಗಳನ್ನು ಬಿಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅರ್ಜಿಯನ್ನು ಹಾಕಿದ್ದವರು. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪಾಲಿಸಬೇಕಾಗಿರ್ತಕ್ಕಂಥ ಸೂಚನೆಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು.